ನಮಸ್ಕಾರ ಪ್ರಿಯ ವೀಕ್ಷಕರೇ. ಚುನಾವಣೆಯ ಹೊಸ್ತಿಲಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ಡೆವಲಪ್ಮೆಂಟ್ಸ್ಗಳು ನಡೀತಾ ಇವೆ. ಮೇಲ್ನೋಟಕ್ಕೆ ಒಗ್ಗಟ್ಟು, ಶಕ್ತಿ ಪ್ರದರ್ಶನ, ಭರಾಟೆ ರಾಜಕಾರಣ, ವಿಜಯ ಸಂಕಲ್ಪ ಯಾತ್ರೆ, ಈ ಥರ ದೃಶ್ಯಗಳು ನಮಗೆ ಕಂಡು ಬರ್ತಾ ಇದ್ದರೆ ಆಂತರ್ಯದಲ್ಲಿ ಭಿನ್ನ ಮತ ಕ್ರಮೇಣ ಬೇಸರ ಒಂದು ರೀತಿಯಲ್ಲಿ ಹೆಪ್ಪುಗಟ್ತಾ ಇದೆ. ಒಂದು ರೀತಿಯಲ್ಲಿ ಅದು ಬೂದಿ ಮುಚ್ಚಿದ ಕೆಡ್ಡದಂತಿದೆ, ಅದು ಚುನಾವಣೆಯ ಸಂದರ್ಭದಲ್ಲಿ. ಹಾಗಾದರೆ ಬಿ ಜೆ ಪಿಯಲ್ಲಿ ಈಗ ನಿಗಿನಿಗಿ ಅಂತಿರುವಂತಹ ಭಿನ್ನ ಮತ ಯಾವುದು, ಅದು ಏಕೆ, ಅದನ್ನು ನಿವಾರಣೆ ಮಾಡೋದಕ್ಕೆ ಯಾವ ರೀತಿ ಪ್ರಯತ್ನವನ್ನು ಬಿ ಜೆ ಪಿಯ ನಾಯಕರು ಮಾಡ್ತಿದ್ದಾರೆ, ಮತ್ತು ಅದರ ಪರಿಣಾಮ ಏನು, ಅದರ ಪರಿಣಾಮವಾಗಿ ಯಾರಾದರೂ ಪ್ರಭಾವಿ ನಾಯಕರು ಪಕ್ಷ ಬಿಟ್ಟು ಹೋಗುವಷ್ಟು ತೀವ್ರವಾಗಿದೆಯಾ, ಈ ಕುರಿತು ಇಂದಿನ ಮಾತು ಮಂತನ. ಸ್ನೇಹಿತರೆ, ಗೆಳೆಯರೆ, ಬಿ ಜೆ ಪಿನಲ್ಲಿ ರಣೋತ್ಸಾಹ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಭರ್ಜರಿ ಉತ್ಸಾಹ, ಏನು ಮೋದಿಯವರ ರ್ಯಾಲಿ ತಿಂಗಳಲ್ಲಿ 4 ಸರಿ 5 ಸರಿ ಕರ್ನಾಟಕಕ್ಕೆ ಬರೋದೇನು, ಅಮಿತ್ ಶಾ ರಾಜ್ಯಕ್ಕೆ ಲಗ್ಗೆ ಇಡೋದೇನು, ವಿಜಯ ಸಂಕಲ್ಪ ಯಾತ್ರೆಯ ಭರಾಟೆ, ಇವೆಲ್ಲವೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಕದನ ಕೌತುಕದ ವಾತಾವರಣವನ್ನು ನಿರ್ಮಾಣ ಮಾಡಿವೆ. ಇದು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಿರುವಂತಹ ದೃಶ್ಯ. ಆದರೆ ಆಂತರ್ಯದಲ್ಲಿ ಏನಾಗ್ತಿದೆ? ಒಂದು ಕಡೆ ಮಾಜಿ ಸಿ ಎಂ ಯಡಿಯೂರಪ್ಪ ಅವ್ರನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಎಲಿವೇಟ್ ಮಾಡ್ತಾ ಇದ್ದಾರೆ, ಅವರ ಮಗ ವಿಜೇಂದ್ರ ಅವರನ್ನು ಕೂಡ ಎಲಿವೇಟ್ ಮಾಡ್ತಿದ್ದಾರೆ. ಯುವ ಮೋರ್ಚಾ ಅಥವಾ ಬೇರೆ ಬೇರೆ ಮೋರ್ಚಾಗಳನ್ನು ವಿಜೇಂದ್ರ ಅವರು ಲೀಡ್ ಮಾಡ್ತಾ ಇದ್ದರೆ ಕಂಪ್ಲೀಟ್ ಕ್ಯಾಂಪೇನ್ನಲ್ಲಿ ಯಡಿಯೂರಪ್ಪ ಅವರು ಹೋಲ್ಡ್ ತಗೊಂಡು ಪಕ್ಷದ ಪರವಾಗಿ ಅಖಾಡಕ್ಕೆ ಧುಮುಕ್ತಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಅವರಿಗೆ ಹಾಡಿದ್ದೇನು, ಹಾಡಿ ಹೊಗಳಿದ್ದೇನು, ಅಮಿತ್ ಶಾ ಅವರಿಗೆ ಹಾಡಿ ಹೊಗಳಿದ್ದೇನು. ಬರೀ 2 ತಿಂಗಳ ಹಿಂದೆ ಯಾರಿಗೂ ಬೇಡವಾದ ಬಿ ಎಸ್ ಐ ಈಗ ಪಕ್ಷದ ಪ್ರಭಾವಿ ನಾಯಕರು, ಚುನಾವಣೆಯ ಕಮಾಂಡರ್, ಅವರು ಸೇನಾಧಿಪತಿ, ಈ ವಯಸ್ಸಲ್ಲಿ ಅವರು ಸೇನಾಧಿಪತಿ. ಈ ವಿದ್ಯಮಾನನೇ ಕೆಲವರಿಗೆ ಬೇಸರ ಕಾರಣ ಆಗಿದೆ. ವಿಶೇಷವಾಗಿ ಪ್ರಭಾವಿ ನಾಯಕ ಬಿ ಎಲ್ ಸಂತೋಷ್ ಅವರು ಕ್ರಮೇಣ ಇತ್ತೀಚಿನ ದಿನಗಳಲ್ಲಿ ಈ ವಿದ್ಯಮಾನಗಳ ಬಗ್ಗೆ ಅವರು ಒಂದು ರೀತಿಯಲ್ಲಿ ಡಿಸ್ಟೆನ್ಸನ್ನ ಮೇಂಟೈನ್ ಮಾಡ್ಕೋತಿದ್ದಾರೆ ಅನ್ನೋ ಮಾಹಿತಿ ಒಂದು ಕಡೆ ಲಭ್ಯ ಆದರೆ, ಮತ್ತೊಂದು ಕಡೆ ಕೇಂದ್ರದ ಪ್ರಭಾವಿ ನಾಯಕ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಡೆವಲಪ್ಮೆಂಟ್ಸು ಅವರು ಸ್ವಲ್ಪ ಕಂಗಾಲಾಗಿದ್ದಾರೆ ಅನ್ನೋ ಒಂದು ವಿಷಯ ದಿ ಪೋಸ್ಟ್ಗೆ ಲಭ್ಯ ಆಗ್ತದೆ. ಇದರ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳು, ಲಕ್ಷ್ಮಣ ಸವದಿ ಇಂತಹ ಸೋಮಣ್ಣ, ಪ್ರಭಾವಿ ಮಂತ್ರಿ ಸೋಮಣ್ಣ, ಮಠಮಾನ್ಯಗಳ ಜೊತೆ ನಿಕಟ ಸಂಪರ್ಕ ಹೊಂದಿರುವ ಸೋಮಣ್ಣ, ಲಿಂಗಾಯತರ ನಾಯಕರು, ಜೊತೆಗೆ ಸಿ ಟಿ ರವಿ ಹಾಗೂ ಅಶ್ವಥ್ ನಾರಾಯಣ್ ಮೊದಲಾದವರು ಕೂಡ ಬೇಸರಗೊಂಡಿದ್ದಾರೆ. ಇಷ್ಟು ವ್ಯಕ್ತಿ ವೈಭವದ ಪ್ರೊಜೆಕ್ಷನ್ ಯಾಕೆ ಬೇಕಿತ್ತು? ಒಂದು, ಸೋಮಣ್ಣ ಎಲ್ರಿಗೂ ಗೊತ್ತಿದೆ, ಅಲ್ಲಿ ವಿಜೇಂದ್ರ ಅವರಿಗೆ ಪ್ರೊಜೆಕ್ಟ್ ಮಾಡೋದ್ರ ಮೂಲಕ ನಮ್ಮ ಫ್ಯೂಚರ್ ಕತೆ ಮುಗೀತು, ಮತ್ತೆ ಈ ಮಟ್ಟಕ್ಕೆ ಪ್ರೊಜೆಕ್ಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು, ಜೊತೆಗೆ ತಮ್ಮನ್ನು ತುಳಿಲಾಗ್ತಿದೆ, ತಮ್ಮನ್ನು ನಿರ್ಲಕ್ಷ್ಯ ಮಾಡಲಾಗ್ತಿದೆ, ತಮ್ಮನ್ನು ಮುಗಿಸೋದಕ್ಕೆ ಪ್ರಯತ್ನ ನಡೆಸಲಾಗ್ತಿದೆ ಅನ್ನೋದು ಅವರ ಬೇಸರ ಮತ್ತು ದೂರ ಆದರೆ, ಯಾಕೆಂದರೆ ಚಾಮರಾಜನಗರ ವಿಜಯ ಸಂಕಲ್ಪ ಯಾತ್ರೆ ಇನಾಗ್ರೇಷನ್ ನಡ್ಡಾ ಅವರ ಕಾರ್ಯಕ್ರಮದಿಂದಲೇ ದೂರ ಉಳಿದು, ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ, ಅವರಿಗೆ ಆ ದೊಡ್ಡ ರ್ಯಾಲಿನಲ್ಲಿ ಅವರಿಗೆ ಇಂಪಾರ್ಟೆನ್ಸೇ ಕೊಟ್ಟಿಲ್ಲ, ಈಶ್ವರಪ್ಪ ಅವ್ರನ್ನ ಉಸ್ತುವಾರಿ ಕೊಟ್ಟು ಅವ್ರನ್ನ ದೂರ ಮಾಡಿದರು ಅನ್ನೋ ಸಿಟ್ಟು ಸೋಮಣ್ಣ ಅವರಿಗಿದೆ. ಇದು ಒಂದು ಚಿತ್ರಣ. ಆಮೇಲೆ ಈಗ ನೀವು ಬರೀ ಲಿಂಗಾಯತರು ನಾಯಕದ ಪ್ರೊಜೆಕ್ಟ್ ಮಾಡ್ತಾ ಇದ್ದರೆ, ನಾವು ಒಕ್ಕಲಿಗರು ಹಳೆ ಮೈಸೂರನ್ನು ನೀವು ಟಾರ್ಗೆಟ್ ಮಾಡಿ ಹೆಚ್ಚು ಸಂಖ್ಯೆಯ ಸೀಟನ್ನು ಗೆಲ್ಲಿ ಅಂತೀರಿ, ಇಲ್ಲಿ ಸ್ಥಾನಮಾನ ಇಲ್ಲ. ಈ ಮಟ್ಟದ ಪ್ರೊಜೆಕ್ಷನ್ನು ಬೇರೆ ಭಾಗದ ಮೇಲೆ ನೆಗೆಟಿವ್ ರಿಪೋರ್ಟ್ಸ್ ಕೂಡ, ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಮಾಡುತ್ತೆ ಅನ್ನೋದು ಸಿ ಟಿ ರವಿ ಮತ್ತು ತಕ್ಕ ಮಟ್ಟಿಗೆ ಅಶ್ವಥ್ ನಾರಾಯಣ್ ಅವರ ವಾದ ಅಂತ ಮೂಲಗಳು ತಿಳಿಸಿವೆ. ಖುದ್ದು ಮುಖ್ಯಮಂತ್ರಿಗಳು ಇದರಿಂದ ಬೇಸರ ಆಗಿದ್ದಾರೆ. ಮುಖ್ಯಮಂತ್ರಿ ಎಲ್ಲೂ ಎಲ್ಲೂ ಇಲ್ವೇ, ಅದೇ ಕ್ಯಾಂಪೇನಲ್ಲೆಲ್ಲ ಬರ್ತಾರೆ, ಎಲ್ಲ ಭಾಷಣ ಮಾಡ್ತಾರೆ, ಅವರು ಹೋಗ್ತಾರೆ, ಅವರಿಗೆ ಇಂಪಾರ್ಟೆನ್ಸ್ ಇಲ್ಲ. ಇದು ಒಂದು ಚಿತ್ರಣ. ಈಗ ನೇರವಾದ ವಿಚಾರಕ್ಕೆ ಬರ್ತೀನಿ. ಇಂತಹ ಬೇಸರ ಪ್ರಭಾವಿ ಮಂತ್ರಿ ಸೋಮಣ್ಣ ಅವರ ಮೇಲೆ ಪರಿಣಾಮ ಬಿದ್ದು ಪಕ್ಷವನ್ನು ತೊರೆಯುವ ಮಟ್ಟಕ್ಕೆ ವಿದ್ಯಮಾನ ತುದಿಗಟ್ಟಕ್ಕೆ ಬಂದು ಕೂತಿದೆಯಾ? ಇದು ಮುಖ್ಯವಾದಂತಹ ಪ್ರಶ್ನೆ. ಅಷ್ಟರ ಮಟ್ಟಿಗೆ ಸೋಮಣ್ಣ ಬಿ ಜೆ ಪಿಯ ಪ್ರಭಾವ ನಾಯಕರು, ಲಿಂಗಾಯತ ಸಮುದಾಯದ ನಾಯಕರು, ಮಠಗಳ ಜೊತೆ, ಪ್ರಭಾವಿ ಮಠಾಧಿಪತಿಗಳ ಜೊತೆ ನಿಕಟ ಸಂಪರ್ಕ ಹೊಂದಿರುವವರು ಪಕ್ಷ ತೊರೆಯುವ ಚಿಂತನೆಯಲ್ಲಿದ್ದಾರೆ. ಅಷ್ಟೊಂದು ಬೇಸರ ಆಗಿದೆಯಾ? ಇದು ಇವತ್ತಿನ ಮುಖ್ಯವಾದಂತಹ ವಿಷಯ. ಈಗ ಹೀಗೆ ಮುಂದುವರೆದ್ರೆ
ಈಗೇನೋ ಕಾಂಪ್ರಮೈಸ್ ಆಗಬಹುದು, ಏನೋ ನನಗೆ ಸಮಾಧಾನ ಮಾಡ್ತಾರೆ, ನಾನು ಎಲ್ಲೋ ಎಲ್ಲೋ ನಿಂತ್ಕೋಬಹುದು. ಜೊತೆಗೆ ಅವರ ಮಗನ ರಾಜಕೀಯ ಭವಿಷ್ಯದ ಬಗ್ಗೆನೂ ಅವ್ರು ಯೋಚನೆ ಮಾಡ್ತಿದ್ದಾರೆ. ಅವರಿಗೆ ಟಿಕೆಟ್ ಸಿಗುವ ಬಗ್ಗೆ ಬಿ ಜೆ ಪಿಲಿ ಯಾವುದೇ ಭರವಸೆ ಸಿಕ್ಕಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತಲ್ಲ ನಾಳೆ ತನ್ನಗಾಗಲಿ ತನ್ನ ಮಗನಿಗಾಗಲಿ ತುಳಿತಾರೆ. ಈಗೇನೋ ಸಮಾಧಾನ ಚುನಾವಣೆ ಸಂದರ್ಭದಲ್ಲಿ ಮಾಡಿದ್ರು ಕೂಡ ಬರುವ ದಿನಗಳಲ್ಲಿ ನಮ್ಮ ರಾಜಕೀಯ ಭವಿಷ್ಯ ನಾಶ ಆಗುತ್ತೆ ಬಿ ಜೆ ಪಿನಲ್ಲಿ. ಅದೇ ವಿಜಯೇಂದ್ರ ಅಥವಾ ಬಿ ಎಸ್ ಪಿ ಅವರು ನಮ್ಮ ಫ್ಯೂಚರನ್ನು ಮಂಕ್ ಮಾಡ್ತಾರೆ ಅನ್ನೋದು ತಲೆನಲ್ಲಿ ಬಂದು ಕೂತು ಬಿಟ್ಟಿದೆ. ದಿ ಪೋಸ್ಟ್ಗೆ ಲಭ್ಯವಿರುವ ಮಾಹಿತಿಯ ಮೂಲಗಳ ಮಾಹಿತಿಯ ಪ್ರಕಾರ ನಾವು ಡೆವಲಪ್ಮೆಂಟ್ಸ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ. ಇದು ಅವರ ತಲೆನಲ್ಲಿ ಕೂತು ಬಿಟ್ಟಿದೆ. ಹಾಗಾದರೆ ಮುಂದೇನು ಅಂದರೆ, ಈಗ ನಾವು ಕನ್ವಿನ್ಸ್ ಮಾಡ್ಬೋದು, ಮುಂದುವರಿಬಹುದು. ಅವರಿಗೆ ನ್ಯಾಷನಲ್ ಲೀಡರ್ಸ್ಗಳ ಜೊತೆ ನೇರ ಸಂಪರ್ಕ, ಪ್ರಹ್ಲಾದ್ ಜೋಶಿ ಅವ್ರ ಸಂಪರ್ಕ ಇದೆ. ಪ್ರಹ್ಲಾದ್ ಜೋಶಿ ಅವರು ಸ್ವಲ್ಪ ನಿಕಟ ವರ್ತಿಗಳು, ಅವ್ರ ಜೊತೆಗೂ ಅವರ ಬೇಸರವನ್ನು ತೋಡ್ಕೊಂಡಿದ್ದಾರೆ. ಹಾಗಾದರೆ ಮುಂದೇನು? ಇದು ಮುಖ್ಯವಾದಂತಹ ಪ್ರಶ್ನೆ. ಅಂದರೆ ನಮಗೆ ಭವಿಷ್ಯ ಇಲ್ದಲೇ ಇರೋದ್ರಿಂದ ನಾವು ಇಲ್ಲೇ ಮುಂದುವರೆದ್ರೆ ರಾಜಕೀಯವಾಗಿ ಅಸ್ತಿತ್ವವನ್ನು ಕಳ್ಕೊತೇವೆ. ಆದ್ದರಿಂದ ತನ್ನ ಭವಿಷ್ಯದ ದೃಷ್ಟಿಯಿಂದ, ಮಗನ ಭವಿಷ್ಯದ ದೃಷ್ಟಿಯಿಂದ ನಾವು ಬಿ ಜೆ ಪಿ ತೊರೆಯೋದು ಒಳ್ಳೆಯದಾ, ಹೋದರೆ ಏನಾಗುತ್ತೆ ಅನ್ನೋ ಸಾಧಕ ಅನ್ನುವ ವಿಚಾರದ ಬಗ್ಗೆ, ಸಾಧಕ ಬಾಧಕ ವಿಚಾರಗಳ ಬಗ್ಗೆ ಅವರಿಗೆ ಆಲ್ರೆಡಿ ಚಿಂತನೆಯನ್ನು ನಡೆಸಿದ್ದಾರೆ. ಅಂದರೆ ಬಿ ಜೆ ಪಿ ಬಿಡೋದಕ್ಕೆ ತೀರ್ಮಾನ ಮಾಡಿಲ್ಲ. ಬಿ ಜೆ ಪಿ ಬಿಟ್ಟರೆ ಎಲ್ಲಿ ಹೋಗುತ್ತೆ, ಎಲ್ಲಿ ಹೋಗಬಹುದು, ಹೇಗೆ ತನ್ನ ಪೊಲಿಟಿಕಲ್ ಫ್ಯೂಚರನ್ನು ಬಿಲ್ಡಪ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಅವರು ಚಿಂತನೆಯನ್ನು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ದಿ ಪೋಸ್ಟ್ಗೆ ಲಭ್ಯ ಆಗಿದೆ. ಬಲ್ಲ ಮೂಲಗಳ ಪ್ರಕಾರ ಕಾಂಗ್ರೆಸ್ನ ಕೆಲವು ಪ್ರಭಾವಿ ನಾಯಕರೊಬ್ಬರು ಸೋಮಣ್ಣ ಅವ್ರನ್ನ ಸಂಪರ್ಕ ಇದ್ದು ಅವರಿಗೆ ಪಕ್ಷಕ್ಕೆ ಬರುವ ಸಂಬಂಧ ಅವರು ಆಹ್ವಾನ ಕೊಟ್ಟಿದ್ದಾರೆ. ಆದರೂ ಕೂಡ ಅವರು ಯಾವುದೇ ತೀರ್ಮಾನವನ್ನು ಸೋಮಣ್ಣ ಇಲ್ಲಿವರೆಗೆ ಬರ್ತೀನಿ ಅಂತ ಹೇಳಲಿಲ್ಲ. ಇವತ್ತು ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಸೋಮಣ್ಣ ಅವರು ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಗೋವಿಂದಾಡ್ ನಗರದಲ್ಲಿ ಅಶೋಕ್ ಅವರ ಜೊತೆ, ಭೂಪೇಂದ್ರ ಯಾದವ್ ಅವ್ರ ಜೊತೆ ಸೆಂಟ್ರಲ್ನಿಂದ ಬಂದಿದ್ದಾರೆ. ಅವ್ರ ಜೊತೆ ಅವರು ಆ ವಿಜಯ ಸಂಕಲ್ಪ ಯಾತ್ರೆ ರಥದಲ್ಲಿ ಪಾಲ್ಗೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅಶೋಕ್ ಅವರು ಸೋಮಣ್ಣ ಅವರು ಪಾರ್ಟಿ ಬಿಟ್ಟು ಹೋಗಲ್ಲ, ನಮ್ಮ ಜೊತೆಗೆ ಇರ್ತಾರೆ ಅನ್ನೋ ಮಾತನ್ನು ಸಾರ್ವಜನಿಕವಾಗಿ ಹೇಳಿದ್ದಾರೆ. ಜೊತೆಗೆ ಒನ್ ಟು ಒನ್ ಮಾತಾಡಬೇಕಾದ ಅವ್ರು ಹೇಳಿದ್ದಾರೆ. ಆದರೆ ಸೋಮಣ್ಣ ಅವರು ಕ್ಯಾಟಗಾರಿಕಲ್ ಹೇಳಿಲ್ಲ. ಬೇಕಾದಷ್ಟು ಸುದ್ದಿಗಳು ಹಾಕ್ತೀವಿ, ಅಂಥ ಸಂದರ್ಭದಲ್ಲಿ ಅವರು ಹೋಗದೆ ಹೋದರೆ ಸುದ್ದಿಗಳನ್ನ ಸಾರಾಸಕ್ತಾಗಿ ನಿರಾಕರಿಸ್ತಾರೆ. ಇಲ್ಲ, ಡಿಫ್ರೆನ್ಸಸ್ ಇಲ್ಲ, ನಾನು ಬಿ ಜೆ ಪಿನಲ್ಲೇ ಇರ್ತೇನೆ, ಸುಳ್ಳು ಸುದ್ದಿ ಅಂತ ಖಡಾಖಂಡಿತವಾಗಿ ಹೇಳ್ತಾರೆ. ಆದರೆ ಸೋಮಣ್ಣ ಅವರಿಂದ ಇಷ್ಟೊಂದು ಸುದ್ದಿಗಳು ಪತ್ರಿಕೆಗಳಲ್ಲಾಗಲಿ, ಟಿ ವಿಗಳಲ್ಲಿ, ಡಿಜಿಟಲ್ ಮೀಡಿಯಾದಲ್ಲಿ ಬರ್ತಾ ಇದ್ರು, ಅವ್ರು ಯಾವುದೇ ಪ್ರತಿಕ್ರಿಯೆ ಅವ್ರು ಡಿನೈ ಮಾಡೋ ಗೋಜಿ ಹೋಗಿಲ್ಲ. ಇವತ್ತು ಕೂಡ ಅವರು ನಾನು ಇಲ್ಲ, ನಾನು ಬಿ ಜೆ ಪಿನಲ್ಲೇ ಇರ್ತೇನೆ, ಯಾವುದೇ ಕಾರಣಕ್ಕೆ ಬಿ ಜೆ ಪಿ ಬಿಡಲ್ಲ ಅಂತ ಅವ್ರು ಹೇಳಿಲ್ಲ. ಅಂದರೆ ಇದರ ಒಟ್ಟು ಸಾರಾಂಶ ಏನು ಅಂತಂದರೆ, ಒಂದು ರೀತಿಯಲ್ಲಿ ಪೊಲಿಟಿಕಲ್ ಇನ್ಸೆಕ್ಯೂರಿಟಿಯ ಕಾರಣ ರಾಜಕೀಯ ಅಭದ್ರತೆ ಅವರಿಗೆ ಕಾಡ್ತಾ ಇದೆ ಬಿ ಜೆ ಪಿನಲ್ಲಿ. ಆದ್ದರಿಂದ ಮುಂದೇನು ಮಾಡಬೇಕು ಅನ್ನೋ ಚಿಂತನೆ ತಲೆಯಲ್ಲಿ ಕೂರ್ತಿದೆ. ಕಾಂಗ್ರೆಸ್ಸಿಗೆ ಹೋದರೆ ಕಾಂಗ್ರೆಸ್ಸಲ್ಲಿ ಲಿಂಗಾಯತರು ಪ್ರಭಾವಿ ನಾಯಕರು ಇಲ್ಲ. ಅಲ್ಲಿ ತನಗೆ ವಿಶೇಷವಾದ ಸ್ಥಾನ, ತಾವೊಬ್ಬ ಪ್ರಭಾವಿ ಲಿಂಗಾಯತ ನಾಯಕರಾಗಿ ಕಾಂಗ್ರೆಸ್ಸಲ್ಲಿ ತಾವು ಬೆಳೀಬಹುದು, ತನಗೆ ಆದ್ಯತೆ ಸಿಗುತ್ತೆ. ಜೊತೆಗೆ ಸಿದ್ದರಾಮಯ್ಯರಾಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಅವರು ಮೊದಲಿಂದಲೂ ಅವರಿಗೆ ನಿಕಟ ಸಂಪರ್ಕದಲ್ಲಿದ್ದು ತಮ್ಮ ರಾಜಕೀಯ ಭವಿಷ್ಯಕ್ಕೆ ತೊಂದರೆ ಆಗಲಿಕ್ಕಿಲ್ಲ. ಲಿಂಗಾಯತ ನಾಯಕರಾಗಿ ಬೆಳೆಯೋದಕ್ಕೆ, ಪ್ರಭಾವಶಾಲಿ ಆಗೋದಕ್ಕೆ, ತಮ್ಮ ಭವಿಷ್ಯವನ್ನು ಇನ್ನಷ್ಟು ಉಜ್ವಲವಾಗಿ ರೂಪಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ಸಲ್ಲಿ ಸಾಧ್ಯತೆ ಈಗ ಈ ಹಂತದಲ್ಲಿ ಜಾಸ್ತಿ ಇದೆ ಅನ್ನೋದು ಕೂಡ ಈಗ ಸೋಮಣ್ಣ ಅವರಿಗೆ ಮನವರಿಕೆ ಆಗಿದೆ. ಆದ್ದರಿಂದ ಅವರು ಯಾವ ತೀರ್ಮಾನವನ್ನು ಬರುವ ಒಂದು 8-10 ದಿನಗಳಲ್ಲಿ ಅಲ್ಲಿ ಬಿ ಜೆ ಪಿಗೆ ಇರಬೇಕು, ಕಾಂಗ್ರೆಸ್ ಸೇರಬೇಕು ಅಂತ ತೀರ್ಮಾನ ಆಗಿಲ್ಲ, ಅಥವಾ ಬಿ ಜೆ ಪಿನಲ್ಲೂ ಇರಬೇಕು ಅಂತ ಅವ್ರ ತೀರ್ಮಾನ ಆಗಿಲ್ಲ. ಇನ್ನು 10 ದಿನಗಳಲ್ಲಿ ಬಿ ಜೆ ಪಿಗೆ ಗುಡ್ ಬೈ ಹೇಳಬೇಕಾ ಅಥವಾ ಬಿ ಜೆ ಪಿನಲ್ಲೇ ಉಳ್ಕೋಬೇಕಾ ಅನ್ನೋಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರಕ್ಕೆ ಅವರು ಬರ್ತಿದ್ದಾರೆ. ಬಲ್ಲ ಮೂಲಗಳ ಪ್ರಕಾರ ಧರ್ಮೇಂದ್ರ ಪ್ರಧಾನ್ ಹಾಗೆ ಅರುಣ್ ಸಿಂಗ್ ಅವರು ಸೋಮಣ್ಣ ಅವ್ರ ಜೊತೆ ಸಂಪರ್ಕ ಸಾಧಿಸಿ ಮನವೊಲಿಸ್ತಾ ಇದ್ದಾರೆ. ಹಾಗೆಯೇ ಪ್ರಹ್ಲಾದ್ ಜೋಶಿ ಅವರು ಕೂಡ ಮನವೊಲಿಸ್ತಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಅವರು ಸಕ್ಸಸ್ಫುಲ್ ಆಗ್ತಾರೋ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇದು ಒಂದು ಒಂದು ಬಿ ಜೆ ಪಿಯಲ್ಲಿ ನಾವು ಒಂದು ಕುತೂಹಲಕಾರಿ ಡೆವಲಪ್ಮೆಂಟ್ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.